ಅರುಣಾಚಲ ಪ್ರದೇಶದ ಅತ್ಯಂತ ಎತ್ತರದ ಪಾರ್ವತಿ ಮತ್ತು ಪಿನ್ ಕಣಿವೆಯನ್ನು ಏರುವ ಮೂಲಕ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದ ಐವರು ಸಾಧನೆ ಮಾಡಿದ್ದಾರೆ. 5319 ಮೀಟರ್ ಎತ್ತರದ ಹಿಮಾಚಲ ಪ್ರದೇಶದ ಅತ್ಯಂತ ಎತ್ತರದ ಪಾರ್ವತಿ ಮತ್ತು ಪಿನ್ ಕಣಿವೆ ಸಂಧಿ ಸ್ಥಳವಾಗಿದ್ದು ಈ ವರ್ಷದ ಮೊದಲ ಪರ್ವತಾರೋಹಿ ತಂಡ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು ಹಿಮಾಚಲ ಪ್ರದೇಶ ಸರ್ಕಾರದ ಈ ವರ್ಷದ ದಾಖಲೆಯಲ್ಲಿ ಈ ಐವರು ಪರ್ವತಾರೋಹಿಗಳ ಹೆಸರನ್ನು ದಾಖಲಿಸಿದೆ. ಗೋಕರ್ಣದ ಮಹೇಶ್ ಹೀರಗಂಗೆ, ಗಣೇಶ್ ಮೂಳೆ, ಕುಮಾರ ಗೋಪಿ, ಶ್ರೀನಿಧಿ ಮೂಳೆ, ಧ್ರುವ ಚಾಪ್ಕಣ್ ಸಾಧನೆ ಮಾಡಿದವರಾಗಿದ್ದು ಹಿಮಾಚಲದ ಖಾಜಾ ವಲಯದ ಮುದ್ ಎಂಬ ಹಳ್ಳಿಯಿಂದ ಪ್ರಾರಂಭವಾಗುವ 120 ಕಿಲೋಮೀಟರ್ ಕಾಲ್ನಡಿಗೆಯ ಚಾರಣ ಪಾರ್ವತಿ ಮತ್ತು ಪಿಂಡ್ ಕಣಿವೆಗಳ ಕೂಡು ಜಾಗವನ್ನು ತಲುಪುವ ಸ್ಥಿತಿ ಪ್ರದೇಶದವರೆಗೆ ಪೂರ್ಣಗೊಳಿಸಲು ಕನಿಷ್ಠ 10 ರಾತ್ರಿ 11 ಹಗಲಿನ ಪಯಣ ಬೇಕಾಗುತ್ತದೆ. -10 ಡಿಗ್ರಿ ತಾಪಮಾನದಲ್ಲಿ ದುರ್ಗಮ ಪರ್ವತವನ್ನು ಏರಿ ಜೂನ್ 9 ರಿಂದ ಚಾರಣವನ್ನು ಆರಂಭಿಸಿ 8 ರಾತ್ರಿ ಮತ್ತು 9 ಹಗಲಿನಲ್ಲಿ ಮುಗಿಸಿದ ಹೆಗ್ಗಳಿಕೆ ಇವರದಾಗಿದ್ದು ಈವರೆಗೆ 10 ರಿಂದ 12 ತಂಡಗಳು ಮಾತ್ರ ಯಶಸ್ವಿಯಾಗಿ ಈ ಸಾಹಸ ಪೂರ್ಣಗೊಳಿಸಿದ್ದಾರೆ. ಚೆಕ್ಪೋಸ್ಟ್ನ ಕಣ್ಣು ತಪ್ಪಿಸಿ ಗೋವಾದಿಂದ ಹೈದರಾಬಾದ್ಗೆ ಅಕ್ರಮ ಮದ್ಯವನ್ನು ಸಾಗಾಟ ಮಾಡುತ್ತಿದ್ದ ಲಾರಿ ಹಾಗೂ ಚಾಲಕನನ್ನು ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನ ರಾಮನಗರದಲ್ಲಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ತೆಲಂಗಾಣದ ಲಾರಿ ಚಾಲಕ ಕೊತ್ತಪಲ್ಲಿ ನಾಗಚಾರಿ 35 ವಯಸ್ಸಿನ ಬಂಧಿತ ಆರೋಪಿಯಾಗಿದ್ದು ಈತನಿಂದ 2 ಲಕ್ಷ ರು ಮೌಲ್ಯದ ಪಾರ್ಲೆಜಿ ಬಿಸ್ಕೆಟ್ ಜೊತೆಗೆ 750 ml ನ 24 ಬಾಟಲಿಗಳಂತೆ 10 ಬಾಕ್ಸ್ಗಳಲ್ಲಿ 240 ರಾಯಲ್ ಸ್ಟ್ರಾಗ್ ವಿಸ್ಕಿ, 750 ml ನ 24 ಬಾಟಲಿಗಳಂತೆ 130 ಬಾಕ್ಸ್ಗಳಲ್ಲಿ 3120 ಮ್ಯಾನ್ಷನ್ ಹೌಸ್ ಫ್ರೆಂಚ್ ಬ್ರ್ಯಾಂಡಿ ಬಾಟಲ್ಗಳು, ಒಟ್ಟು 32,06,400 ರೂಪಾಯಿ ಮೌಲ್ಯದ 2,520 ಲೀಟರ್ ಗೋವಾ ಮದ್ಯ ಹಾಗೂ ಅಂದಾಜು 20 ಲಕ್ಷ ರು ಮೌಲ್ಯದ ಮಿನಿ ಲಾರಿ ವಶಕ್ಕೆ ಪಡೆಯಲಾಗಿದೆ. ಕಾರ್ಯಾಚರಣೆಯಲ್ಲಿ ಸಿಪಿಐ ನಿತ್ಯಾನಂದ ಪಂಡಿತ್, ಹೆಚ್ಸಿ ಸಂಜಯ್, ಪಿಸಿ ಮಂಜುನಾಥ್ ಹಾಗೂ ದರ್ಶನ್ ಭಾಗಿಯಾಗಿದ್ದು ರಾಮನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಾರವಾರದ ಕಾಂಗ್ರೆಸ್ ಶಾಸಕನೊಂದಿಗೆ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ಗೌಪ್ಯ ಸಭೆ ನಡೆಸಿದ್ದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಹಲವು ತಿಂಗಳಿನಿಂದ ಪಕ್ಷ ಹಾಗೂ ಕ್ಷೇತ್ರದ ಕಾರ್ಯಚಟುವಟಿಕೆಯಿಂದ ದೂರ ಉಳಿದಿದ್ದ ಉತ್ತರ ಕನ್ನಡ ಜಿಲ್ಲೆಯ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ಕಾರವಾರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ದೀಕ್ಷಾ ಸಭೆಗೆ ಆಗಮಿಸಿದ್ದರು. ಈ ವೇಳೆ ಕಾರವಾರದ ಕಾಂಗ್ರೆಸ್ ಶಾಸಕ ಸತೀಶ್ ಸೈಲ್ರನ್ನು ಅಪ್ಪಿಕೊಂಡು ಗೆಲುವಿಗಾಗಿ ಶುಭ ಹಾರೈಸಿ ಬೆನ್ನು ತಟ್ಟಿದರು. ನಂತರ ತಮ್ಮದೇ ಕಾರಿನಲ್ಲಿ ಕಾರವಾರದ ಪ್ರವಾಸಿ ಮಂದಿರಕ್ಕೆ ಕರೆದೊಯ್ದು ಅವರೊಂದಿಗೆ ಸಭೆ ನಡೆಸಿದ್ದಾರೆ. ಈ ಹಿಂದೆ ಬಿಜೆಪಿ ಸೇರುವಂತೆ ಕಾಂಗ್ರೆಸ್ ಶಾಸಕ ಸತೀಶ್ ಸೈಲ್ಗೆ ಆಹ್ವಾನವನ್ನು ಹೆಗಡೆ ನೀಡಿದ್ದರು. ಆದರೆ ಪಕ್ಷದ ವರಿಷ್ಠ ಕಾರಣದಿಂದ ಸೈಲ್ ಬಿಜೆಪಿಗೆ ಸೇರದಂತಾಗಿತ್ತು. ಇನ್ನು ಸೈಲ್ ಕೂಡ ಚುನಾವಣಾ ಸಂದರ್ಭದಲ್ಲಿ ಪಕ್ಷದ ಯಾವ ನಾಯಕರನ್ನು ಕರೆಸದೆ ಹಾಗೂ ಪಕ್ಷದ ಯಾವುದೇ ಕಾರ್ಯಚಟುವಟಿಕೆಯಲ್ಲಿ ಭಾಗವಹಿಸದೆ ಪಕ್ಷದಲ್ಲೇ ಅಂತರ ಕಾಯ್ದುಕೊಂಡಿದ್ದರು. ಇನ್ನು 2023 ವಿಧಾನಸಭಾ ಚುನಾವಣೆಯಲ್ಲಿ ಸಂಸದ ಅನಂತಕುಮಾರ್ ಹೆಗಡೆ ಕಾರವಾರದ ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಬಾರದೆ ತಟಸ್ಥಿತವಾಗಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಸೈಲ್ 2000 ಮತಗಳ ಅಂತರದಲ್ಲಿ ಗೆಲ್ಲುವಂತೆ ಮಾಡಿದ್ದರು. ಇದೀಗ ಸೈಲ್ ಭೇಟಿ ಸಾಕಷ್ಟು ಚರ್ಚೆಗೆ ಕಾರಣವಾಗುತ್ತಿದೆ. ಜೂನ್ 22 ರಂದು ಶಿರಸಿ ಹೊಸ ಮಾರುಕಟ್ಟೆ ಠಾಣಾ ವ್ಯಾಪ್ತಿಯ ಇಂದಿರಾನಗರದಲ್ಲಿ ಶಿವ 26 ವಯಸ್ಸಿನ ಯುವಕನಾಗಿದ್ದು ಕಡಪ ಜಿಲ್ಲೆಯ ರಾಯಚುಟಿ ತಾಲೂಕಿನ ಆಂಧ್ರಪ್ರದೇಶದ ಯುವಕನಾಗಿದ್ದು ಈತನು ಕಳೆದ 1 ತಿಂಗಳಿನಿಂದ ಶಿರಸಿಯಲ್ಲಿ ಕೂಲಿ ಕೆಲಸ ಮಾಡಿಕೊಂಡಿರುತ್ತಾನೆ. 4 ವರ್ಷದ ಅಪ್ರಾಪ್ತ ಹುಡುಗಿಯ ಮೇಲೆ ಅತ್ಯಾಚಾರವೆಸಗಿ ವೈಯರ್ನಿಂದ ಕೊಲೆ ಮಾಡಲು ಪ್ರಯತ್ನಿಸಿದಾಗ ಮಗುವಿನ ಶಬ್ದ ಕೇಳಿ ಅಕ್ಕಪಕ್ಕದ ಜನರು ಓಡಿ ಬಂದಾಗ ಆರೋಪಿಯು ಪರಾರಿಯಾಗಿರುತ್ತಾನೆ. ತಪ್ಪಿಸಿಕೊಂಡು ಪರಾರಿಯಾಗುತ್ತಿದ್ದವನನ್ನು ಸಾರ್ವಜನಿಕರ ಸಹಾಯದಿಂದ ಮಾರುಕಟ್ಟೆ ಠಾಣೆಯ ಪಿಎಸ್ಐ ಭೀಮಾಶಂಕರ್ ಹಾಗೂ ಸಿಬ್ಬಂದಿಗಳು ಬೆನ್ನಟ್ಟಿ ಹಿಡಿಯುವಲ್ಲಿ ಯಶಸ್ವಿಯಾಗಿರುತ್ತಾರೆ. ತನಿಖಾಧಿಕಾರಿಯಾದ ಸಿಪಿಐ ಶಿರಸಿ ಮೇಲಧಿಕಾರಿಗಳ ಮಾರ್ಗದರ್ಶನದಲ್ಲಿ ರಾಮಚಂದ್ರ ನಾಯ್ಕ್ ಇವರು ತನಿಖೆ ನಡೆಸಿ ಆರೋಪಿಯನ್ನ ಬಂಧಿಸಿ ಘನ ನ್ಯಾಯಾಲಯಕ್ಕೆ ಹಾಜರುಪಡಿಸಿರುತ್ತಾರೆ.